ಲಯನ್ಸ್ ಕ್ಲಬ್ ಇಳಕಲ್ ಸುಭಾಸ್ ಕಾಕಂಡಿ ಕಣ್ಣಿನ ಆಸ್ಪತ್ರೆ ಇಳಕಲ್ ಇವರ ಸಹಯೋಗದಲ್ಲಿ 100 ಬಡ ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಇಳಕಲ್ ನಗರದ ಜೋಶಿಗಲ್ಲಿಯಲ್ಲಿರುವ ಪಾಂಡುರಂಗ ವಿಠಲ ಮಂದಿರದಲ್ಲಿ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲಿದ್ದ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಈ ಕಾರ್ಯಕ್ರಮದ ಕುರಿತು ಡಾಕ್ಟರ್ ಸುಶೀಲ್ ಕಾಕಂಡ್ಕಿ ಹಾಗೂ ಹುನಗುಂದ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಗಣಿ ಉದ್ಯಮದಾರರಾದ ಶ್ರೀ ವೆಂಕಟೇಶ್ ಸಾಕ, ಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ರಾಜ್ಕುಮಾರ್ ಕಾಟವ, ಡಾಕ್ಟರ್ ಸುಶೀಲ್ ಕಾಕಂಡ್ಕಿ, ಶ್ರೀಮತಿ ಸುದೀಪ್ ಕಾಕಂಡ್ಕಿ, ರಾಜು ಎಂ ಬೋರಾ, ಶಾಂತಣ್ಣ ಸುರ್ಪುರ್, ಡಾಕ್ಟರ್ ಸಂತೋಷ್ ಪೂಜಾರ್, ಪ್ರಶಾಂತ್ ಹಂಚಾಟೆ, ಕಾಶ್ಯಂ ಕಂದಗಲ್, ಡಾಕ್ಟರ್ ಮಹಾಂತೇಶ್ ಅಕ್ಕಿ, ಏಕನಾಥ್ ಸಾ ರಾಜೋಳಿ, ಲಾಲ್ ಬಾಷಾ ಶಿವನ್ಗುತ್ತಿ, ವಿಜಯ್ ಕುಮಾರ್ ಗದ್ದಿನಕೇರಿ, ರವಿಕುಮಾರ್ ಅಂಗಡಿ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನಮ್ಮ ತಂದೆಯವರು ಆ ಕಲೆ ನನಗೆ ಬಂದಿಲ್ಲ, ನಮ್ಮ ತಂದೆಯವರು ಭಾಷಣ ಮಾಡ್ತಾರೆ, ಆ ಕಲೆ ನನಗೆ ಬಂದಿಲ್ಲ. ಆಪರೇಷನ್ ಮಾಡುವ ಬೇರೆ ಏನು ಬರಂಗಿಲ್ಲ. ಸೊ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಬೇಕು. ನಂದು ಇಂಗ್ಲೀಷ್ ಒಳಗೆ ನಂದು ಔಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಕನ್ನಡ ಯಾಕಂದ್ರೆ ನಂದು ಸ್ಟೇಜ್ ಲ್ಯಾಂಗ್ವೇಜ್ ಸ್ವಲ್ಪ ಭಾಳ ಕೆಟ್ಟ ಐತಿ. ಸೊ ನಮಸ್ಕಾರ. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಡಿಗ್ನಿಟರೀಸ್ ಆನ್ ದ ಸ್ಟೇಜ್ ಅಂಡ್ ಆಫ್ ದ ಸ್ಟೇಜ್. ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಸ್ಪೆಷಲ್ ಥ್ಯಾಂಕ್ ಟು ಅವರ್ ಜನಪ್ರಿಯ ಶಾಸಕ ಶ್ರೀ ವಿಜಯಾನಂದ ಕಾಶಪ್ಪನವರ್ ಸರ್, ಹೂ ಇಸ್ ಅ ರಿಯಲ್ ಹೀರೋ ಫಾರ್ ಆಲ್ ಯಂಗ್ಸ್ಟರ್ಸ್ ಅಂಡ್ ಬಡಿ ಪೊಲಿಟಿಷಿಯನ್ಸ್. I still remember my good old memories that I have spent with Kashapnavar family. When I was a child, I used to go to his house and his father, late Sri S.R. Kashapnavar sir, used to call me son doctor. Nam tande avaru ratri 11 gante karkondu hogidre avaru mani nagina nenpaitu avaru hale mani olaga ikade yen baadida alli gate ittu avaru car parking na saadu theera hom kudidru bathroom kurchi akondu ratri ellaru kudidre ರಾತ್ರಿ 10:10 ನಮ್ ಶಾಂತಮ್ಮ ರೊಟ್ಟಿ ಹೊಡಿತಿರ್ಲಿಕ್ಕೆ ನಮ್ ಚಿರುಕುಂಟಿಯವ್ರ ಬಗ್ಗೆ ಸಾಹೇಬ್ ರಾತ್ರಿ ರೊಟ್ಟಿ ತಿರುಗಿಸಿ ಕಳಿಸ್ತಿದ್ರು. ನಮ್ಮ ಸಣ್ಣ ಡಾಕ್ಟರ್ ಸಣ್ಣ ಡಾಕ್ಟರ್ ಸಣ್ಣ ಡಾಕ್ಟರ್ ಅಂತಂದ್ರೆ ನಮ್ ಡಾಕ್ಟರ್ ಮಾಡಿದ್ರು. ಡಾಕ್ಟರ್ ಸುಶೀಲ್ ಕಾಕಂಡಿಯವರು ಅವರ ಧರ್ಮ ಪತ್ನಿಯವರು ಈ ನಿರಂತರ ಸೇವೆಯನ್ನು ಮುಂದುವರಿಸಿ ಅದ್ರ ಜೊತೆಗೆ ನಮ್ಮ ಲೈನ್ಸ್ ಮತ್ತು ರೋಟ್ರಿ, ನಮ್ಮ ಅಮ್ಮ ಸೇವಾ ಸಂಸ್ಥೆ ಮತ್ತು ನಮ್ಮ ಸರ್ವ ವಿಜಯ ಸೇವಾ ಸಂಸ್ಥೆ ಇಂತ ಬಹಳಷ್ಟು ಜನ ದಾನಿಗಳಿದ್ದಾರೆ. ಬಹುತೇಕ ದಾನಿಗಳಿದ್ದಂತೇನೆ ಇವತ್ತು ಬಡವರು ಬದುಕ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ದಾನಿಗಳಿದೆ ಹೋದ್ರೆ ಕೆಲವು ಜನ ಹೇಳಿದ್ರು, ನಮ್ಮ ಮೇಡಮ್ ಅವರು ಕಾಕಡಿ ಸಿಂಗಿ ಕಾಕಡಿಕೆಯವರು ಯಾರು ಆ ರಾಘವೇಂದ್ರ ಇವತ್ತು ಟ್ರಸ್ಟ್ಗೆ ಅವರು ಸಹಾಯವನ್ನು ಮಾಡಿದ್ರೆ ಅವ್ರ ಹೆಸರನ್ನ ಪ್ರಕಟಗೊಳಿಸ್ಬಾರ್ದು ಅಂತ ಹೇಳಿದ್ರು. ಅದು ಬಹಳ ಮುಖ್ಯ. ಯಾಕಂದ್ರೆ ನಾವು ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಿಸ್ವಾರ್ಥ ನಮ್ಮ ಸೇವೆ ಸಮಾಜದಲ್ಲಿ ಇರಬೇಕು. ಅವಾಗ ಈ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಲು ಸಾಧ್ಯ, ಎಲ್ಲ ಜನಾಂಗ ಕೂಡ ಬದುಕೋದಕ್ಕೆ ಸಾಧ್ಯ ಅನ್ನೋದನ್ನ ನಮ್ಮ ಏನು ಸುಭಾಷ್ ಕಾಕಂಡಿ ಕಣ್ಣಿನ ಆಸ್ಪತ್ರೆ ಮತ್ತು ರಾಘವೇಂದ್ರ ನೇತ್ರ ಸೇವಾ ಟ್ರಸ್ಟ್ ಅವರು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲಿ. ಅವರಿಗೆ ಜೊತೆ ನಾನು ಕೂಡ ಇದೆ. ಯಾಕಂದ್ರೆ ಒಬ್ಬ ಕುಟುಂಬದ ಸದಸ್ಯನಾಗಿ, ಶಾಸಕನಾಗಿ ನಾನು ಮಾತು ಕೊಡೋದಿಲ್ಲ, ಒಬ್ಬ ಕುಟುಂಬದ ಸದಸ್ಯನಾಗಿ ಸದಾ ಕಾಲ ನಾನು ನಮ್ಮ ಸುಶೀಲ್ ಕಾಕಂಡಿಯವರ ಜೊತೆಗೆ ಅವರ ಕುಟುಂಬದ ಜೊತೆ, ಯಾಕಂದ್ರೆ ಸೇವೆಯನ್ನು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಮಾಡಬೇಕು. ಆ ನಿಟ್ಟಿನಲ್ಲಿ ಅವರು ಮಾಡುವಂತ ಕೆಲಸಕ್ಕೆ ನಾವು ಸದಾ ನಮ್ಮ ಬೆಂಬಲ ಇದೆ. ಬರೋ ದಿನಗಳಲ್ಲಿ ಅವರ ಆಸೆ ಭಾವದಂತೆ ಇನ್ನೂ ಹೆಚ್ಚಿನ ಹೆಚ್ಚಿನ ಸೇವೆಯನ್ನ ಮಾಡೋದಕ್ಕೆ ಅವರು ಮುಂದಾಗಲಿ. ಅವ್ರ ಜೊತೆಗೆ ಲಯನ್ಸ್ ಆಗಿರ್ಬೋದು, ನಾವು ಆಗಿರ್ಬೋದು, ಎಲ್ಲರೂ ಕೂತ್ಕೊಂಡು ಈ ನಿರಂತರ ಸೇವೆಯನ್ನು ಮಾಡೋಣ. ಯಾಕಂದ್ರೆ ಕೆಲವರು ಜನ ಒಂದು ಮಾತು ನೀವು ಹೇಳ್ತೀನಿ ಹೇಳಬೇಕು ನಾನು, ಯಾಕಂದ್ರೆ ಕೆಲವು ಜನ ಇದೇ ಆಯು ತಪಾಸಣೆ ಕಣ್ಣು ತಪಾಸಣೆ ಶಿಬಿರವನ್ನು ಮಾಡಿದ್ರು, ಅವ್ರಿಗೆ ಚಸ್ಮಾ ಕೊಟ್ಟರು ಗ್ರಾಮೀಣ ಮಟ್ಟದಲ್ಲಿ. ನನಗೆ ಬಹಳಷ್ಟು ಜನ ನನಗೆ ಹತ್ರ ಬಂದು ದೂರ ಹೇಳಿದ್ರು, ನಮ್ಮ ಕಣ್ಣ ಹೋಗ್ಬಿಟ್ಟಾವ ಅಂತ ನಾನು ಮಾತನ್ನು. ಇಂಥ ಸೇವೆ ಮಾಡೋರು ಕೂಡ ಅದಾರ, ಯಾರ್ಯಾರು ವೈದ್ಯರು ತಂದು ಇಲ್ಲಿ ನನಗೆ ಗೊತ್ತಿದೆ, ನಮ್ಮ ಗದರಿಕೆಯವರು ಇಲ್ಲೇ ಇದ್ದಾರೆ, ಅವ್ರಿಗೆ ಕೂಡ ಗೊತ್ತಿದೆ. ಅವ್ರು ಕಣ್ಣಿ ಕಳ್ಕೊಂಡ್ಬಿಟ್ರು ಪಾಪ ಒಂದಿಷ್ಟು ಜನ. ಅಂದ್ರೆ ಅವ್ರ ಸೇವೆ ತೋರಿಕೆಗೋಸ್ಕರ ಇತ್ತು, ಜನರಿಗೆ ಒಳ್ಳೇದನ್ನು ಮಾಡೋದಕ್ಕಲ್ಲ, ಬಡವರಿಗೆ ಒಳ್ಳೇದನ್ನು ಮಾಡೋದಕ್ಕಲ್ಲ, ಅದು ತೋರಿಕೆಗೋಸ್ಕರ ಮಾಡದಂತವ್ರಿಗೆ ಏನ್ ಕಷ್ಟ ಮಾಡಿದ್ರು ಸಿಗ್ಬೋದು ಅನ್ನೋದು ಪಾಪ ಜನ. ಯಾಕಂದ್ರೆ ಬಹಳಷ್ಟು ಜನ ನೋಡಿರಿ,
ಏನ್ ಮೆಡಿಕಲ್ ನಗರದಲ್ಲೇ ಇದೇನ ಚಿಕಿತ್ಸೆ ಶಿಬಿರವನ್ನ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಮಾಡಿಸಿ ಅದು ಚಸ್ಮಾತ್ ಕನ್ನಡ ಅಂತದಕ್ಕೆ ನಾವು ಯಾರು ಆಸೆ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ನಾನು ಜನರಲ್ಲಿ ಕೂಡ ಮನವಿ ಮಾಡ್ಕೋತೇನೆ. ಯಾಕಂದ್ರೆ ನಿಸ್ವಾರ್ಥ ಸೇವೆ ಅವರೇ ವೈದ್ಯರು, ಅವರನ್ನ ಎಲ್ಲ ಅನುಭವ ಇರುವಂತಹ ವೈದ್ಯರು ಅಂತದ್ದು ಹೋಗಿ ನಾವು ಚಿಕಿತ್ಸೆಯನ್ನು ಪಡಿಬೇಕು ಅನ್ನೋದು ಮಾತ್ರ ಕೂಡ ಈ ವೇದಿಕೆ ಮುಖಾಂತರ ಹೇಳಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ಮತ್ತು ಹುರಿಯರಿಗೆ ತಾಯಿಗಳಿಗೆ ಅವರಿಗೆಲ್ಲರಿಗೂ ಕೂಡ ಶುಭವಾಗಲಿ, ಅವರು ಒಳ್ಳೆಯದಾಗಲಿ, ಭಗವಂತ